ಒಂದು ಬಾರಿ ಯಮರಾಜ ಯಾವುದೋ ಕೆಲಸಕ್ಕೆ ವಿಷ್ಣುವನ್ನು ನೋಡಬೇಕು ಅಂತ ವೈಕುಂಠಕ್ಕೆ ಬಂದ ಅವನಿಗೇನು ಅರ್ಜೆಂಟ್ ಕೆಲಸ ಇರಬೇಕು ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ ಆ ಥರ ಕಾಣಿಸ್ತಾ ಇತ್ತು ವಿಷ್ಣುವಿನ ಅರಮನೆಯನ್ನು ಪ್ರವೇಶ ಮಾಡಬೇಕು ಅಂತ ಹೊರಟಾಗಿ ನೋಡ್ತಾನೆ ವಿಷ್ಣುವಿನ ಅರಮನೆ ಬಲಭಾಗದಲ್ಲಿ ವಿಷ್ಣುವಿನ ವಾಹನವಾದ ಗರುಡ ಕೂತಿದೆ ಏನು ಗರುಡನ ಶಕ್ತಿ ಅದು ಏನು ಗಾತ್ರ ಎಷ್ಟು ಗಂಭೀರವಾಗಿ ಕೂತಿದ್ದಾನೆ ಆತ ಯಮರಾಜ ನಿನ್ನ ನಮಸ್ಕಾರ ಅಂದ ಅದಕ್ಕೆ ಪ್ರತಿಯಾಗಿ ಯಮರಾಜನು ನಮಸ್ಕಾರ ಅಂದ ಅಕಸ್ಮಾತ್ ಯಮರಾಜ ಅರಮನೆ ಎಡಭಾಗಕ್ಕೆ ನೋಡ್ತಾನೆ ಅಲ್ಲಿ ಕಟ್ಟೆ ಮೇಲೆ ಒಂದು ಸಣ್ಣ ಮರ ಆ ಮರದ ಮೇಲೆ ಒಂದು ಪುಟ್ಟು ಗುಬ್ಬಚ್ಚಿ ಕೂತಿದೆ ಪುಟ್ಟ ಗುಬ್ಬಚ್ಚಿ ಕೂತಿದೆ ಅದು ನೋಡಿದ ತಕ್ಷಣ ಯಮರಾಜನಿಗೆ ಭಾಳ ಆಶ್ಚರ್ಯ ಆದಂಗೆ ಅರೇ ಅರೆ ಈ ಗುಬ್ಬಚ್ಚಿ ಇಲ್ಲಿ ಹೇಗೆ ಬಂತು ಅಂದ ಅಂದುಬಿಟ್ಟು ಆಶ್ಚರ್ಯ ಆಶ್ಚರ್ಯ ಹಂಗೆ ಹೂ ಬೇರಿಸಿ ಭುಜ ಕುಣಿಸಿ ಒಳಗಡೆ ಹೋದ ವಿಷ್ಣುವ ನೋಡೋದಕ್ಕೆ ಈ ಯಮರಾಜ ಹೀಗೆ ನೋಡಿದ್ದನ್ನು ನೋಡಿ ಗುಬ್ಬಚ್ಚಿಗ್ ಗಾಬರಿ ಆಗ್ಬಿಡ್ತು ಯಮ ತನ್ನನ್ನು ನೋಡಿ ಆಶ್ಚರ್ಯಪಟ್ಟು ಇಲ್ಲಿ ಹಾಗೆ ಬಂತು ಇದು ಅಂತ ಅಂದ ತಕ್ಷಣ ನಾನು ಆಯುಷ್ಯ ಮುಗಿತು ಹಾಗಾದರೆ ಅಂತ ಹೋ ಅಳೋಕೆ ಶುರು ಮಾಡ್ತ ಗುಬ್ಬಚ್ಚಿ ಇದರಳು ನೋಡಿ ಎದುರು ಕೂತಿತ್ತಲ್ಲ ಗರುಡ ಅದು ಕರುಣೆ ಬಂತು ಯಾಕೆ ಕಳಿತೀಯ ಗುಬ್ಬಚ್ಚಿ ಅಂತ ಕೇಳಿದ ಗುಬ್ಬಚ್ಚಿ ತನ್ನ ಕಷ್ಟ ಹೇಳ್ಕೊಂಡು ಹತ್ತು ಆಯಿತು ನನ್ನ ಆಯುಷ್ಯ ಮುಗಿತು ಯಮರಾಜ ಹೇಳಿದ ಹೇಳಿದ್ಮೇಲೆ ನಾನು ಇನ್ನೇನು ಬದುಕೋಕೆ ಸಾಧ್ಯ ಇಲ್ಲ ಅಂತು ಗುಬ್ಬಚ್ಚಿ ಆದರೆ ಏನಾಯಿತು ತನ್ನ ಹಾಗೆ ಪಕ್ಷಿ ಅಲ್ವಾ ಅದು ಅದಕ್ಕೆ ಜಾತಿ ಪ್ರೇಮ ಉಕ್ಕಿ ಬಂತು ಏ ಗುಬ್ಬಚ್ಚಿ ಚಿಂತೆ ಮಾಡಬೇಡ ನಾನು ಪಾರು ನಾನು ಈ ಯಮರಾಜನ ಕೈಗೆ ಹಾಗೆ ವ್ಯವಸ್ಥೆ ಮಾಡ್ತೀನಿ ನೀನು ಬಾ ಅಂತ ಹೇಳ್ತು ನಾನು ಬೆನ್ಮೇಲೆ ಗಟ್ಟಿಯಾಗಿ ಕೂತ್ಕೊಳ್ತೀಯಾ ಅಂತ ಕೇಳ್ತು ಗುಬ್ಬಚ್ಚಿ ಹಾಂ ಕೂತ್ಕೋತೀನಿ ಅಂತ ಆ ಗರುಡ ನಿನ್ನ ತಲೆ ನೀನೇನು ಕೂತ್ಕೋತೀಯ ನಾನು ಅಷ್ಟು ವೇಗವಾಗಿ ಮನೋವೇಗದಲ್ಲಿ ಹೋಗುವಂಥವ್ನು ನಾನು ಜೋರ ಗಾಳಿ ಬೀಸುತ್ತಾ ಬೇಡ ಅಂತ ಅಂಥೇಳಿ ಮೃದುವಾಗಿ ತನ್ನ ಚುಂಚಿ ಅಲ್ಲೇ ಅದನ್ನು ಹಿಡ್ಕೊಂಡು ಆಕಾಶಕ್ಕೆ ಹಾರಿತು ಅದು ಏನು ವೇಗದಲ್ಲಿ ಹೋಗ್ತದೆ ಗರುಡ ಸುಯಂತ ಹಾರಿ ಕ್ಷಣ ಮಾತ್ರದೊಳಗೆ ಅತ್ಯಂತ ದೂರದಲ್ಲಿದ್ದಂಥ ಗಂಧಮಾದನ ಪರ್ವತ ಅಂತಿದೆ ಅದರ ತುದಿಗಾರಿ ಗುಬ್ಬಚ್ಚಿಯನ್ನಲ್ಲಿ ಒಂದು ಗೂಡಲ್ಲಿಟ್ಟು ಮರಳು ಬಂದು ತನ್ನ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತು ಏನೂ ಆಗಲಾರ್ದಾಗ ಕೂತ್ಕೊಂಡು ಸ್ವಲ್ಪ ಹೊತ್ತಿದ ನಂತರ ಯಮರಾಜ ಹೊರಗೆ ಬಂದ ಮತ್ತೆ ಆ ಕುತೂಹಲದಿಂದ ಗುಬ್ಬಚ್ಚಿ ಇದ್ದ ಜಾಗ ಅಲ್ಲಿ ಇಲ್ಲದ ನೋಡಿ ಮತ್ತೆ ಆಶ್ಚರ್ಯಪಟ್ಟ ಯಾಕೆ ಹೆಂಗಾಯ್ತಿದ್ದು ಅಂದ ಆ ಗರುಡರಾಜ ಕೇಳಿದೆ ಯಾಕಪ್ಪ ಯಮರಾಜ ಆಶ್ಚರ್ಯ ಆಗ್ತಿದೆಯಾ ನಿನಗೆ ಆ ಗುಬ್ಬಚ್ಚಿಯ ನೀಲ್ಲಿ ಕೊಲ್ಲಬೇಕು ಅಂತ ವಿಚಾರ ಇತ್ತಲ್ಲ ನಿನಗೆ ಅಲ್ವಾ ನಿನಗೆ ಒಂದು ಅಹಂಕಾರ ಇದೆ ನೀನು ಯಾವ ಪ್ರಾಣಿ ಯಾವ ಕ್ಷಣದಲ್ಲಿ ಜೀವ ಕಳ್ಕೋಬೇಕು ಅಂತ ನಿರ್ಧಾರ ಮಾಡಿದೆಯಲ್ಲ ಸುಳ್ಳು ಆಗೋಲ್ಲ ಅಂತ ಅಭಿಮಾನ ಇದೆಯಲ್ಲ ನಿನಗೆ ಈಗ ನೋಡಿ ಸುಳ್ಳು ಆಯ್ತಲ್ಲ ಪಕ್ಷಿ ನೀನು ಕೊಲ್ಲಬೇಕು ಅಂದ್ಕೊಂಡಿದ್ಯಲ್ಲ ನೀನು ಪಕ್ಷಿ ಇಲ್ಲ ಇಲ್ಲಿ ಈಗ ಅಂದ ಯಮರಾಜ್ ಕೇಳಿದೆ ಸರಿಯಪ್ಪ ಅದನ್ನ ಅದನ್ನೇಲಿಟ್ಟು ಬಂದಿದ್ದೀಯಾ ನೀನೀಗ ಅಂತ ಕೇಳಿದೆ ಯಾಕೆ ಅಲ್ಲಿಗೂ ಹೋಗಿ ಕೊಲ್ಲಬೇಕು ಅಂತ ಅದನ್ನ ನೀನು ಯಮದೂತ್ರ ಸಿಗಲಾರ್ದು ಹಂಗೆ ಎತ್ತಿಟ್ಟಿದ್ದೀನಿ ಗಂಧ ಮಾದನ ಪರ್ವತದ ಮೇಲೆ ಗೂಡಲ್ಲಿಟ್ಟು ಬಂದಿದ್ದೀನಿ ಅಂದ ಹಾಗೆ ಯಮರಾಜ್ ಹೆಣ್ಣು ಕೇಳಿದ್ದಂತೆ ಸರಿಯಾಗಿ ಮಾಡಿದ್ಯಪ್ಪ ಯಾಕಂದರೆ ಆ ಗುಬ್ಬಚ್ಚಿ ಈ ಸಮಯಕ್ಕೆ ಗಂಧಮಾದನ ಪರ್ವತದ ಮೇಲೆ ಆ ಗೂಡಿನಲ್ಲಿ ಸಾಯಬೇಕು ಅಂತ ವಿಧಿ ಲಿಖಿತ ಆಗಿತ್ತು ಅದನ್ನು ಇಲ್ಲಿ ನೋಡ ಆಶ್ಚರ್ಯ ಆಯಿತು ನನಗೆ ಆದಿಷ್ಟು ಬೇಗ ಅಲ್ಲಿ ಹೆಂಗೆ ಓದಿತ್ತು ವಿಧಿ ಲಿಖಿತ ಪ್ರಕಾರ ಅಲ್ಲಿ ಸಾಯ್ಬೇಕು ಇಲ್ಲಿ ಹೆಂಗೆ ಬಂತಿದ್ದು ಅಂತ ಆಶ್ಚರ್ಯ ಆಗಿತ್ತು ಅದಕ್ಕೆ ನೀನೇ ನನಗೆ ಸರಿಯಾಗಿ ಪರಿಹಾರ ಹುಡುಕಿದ್ಯಾ ನೀನೊಬ್ಬನೇ ಅದನ್ನ ಮಾಡಲು ಸಮರ್ಥ ನೀನ್ ಕರ್ಕೊಂಡು ಹೋಗಿ ಅದು ಎಲ್ಲಿ ಸಾಯಬೇಕಾಗಿತ್ತೋ ಅಲ್ಲೇ ಇಟ್ಟು ಬಂದಿದ್ದೀಯಾ ಈ ಕ್ಷಣಕ್ಕೆ ಅದರ ಪ್ರಾಣ ಅಲ್ಲಿ ಹೋಯಿತು ಅಂದ ಗರುಡನಿಗೆ ದುಃಖ ಆಯಿತು ಇಲ್ಲೇ ಇದ್ರೆ ಉಳ್ಕೊಂಡ್ಬಿಡ್ತಿತ್ತೇನೋ ಪಕ್ಷಿ ಸಹಾಯ ಮಾಡೋಕೆ ಹೋಗಿ ಅದನ್ನು ಸಾಯೋ ಸ್ಥಾನದಲ್ಲಿ ಇಟ್ಟು ಆಯಿತು ಅಂತ ಈ ಕಥೆ ಬಹಳ ಅರ್ಥಪೂರ್ಣವಾದದ್ದು ನಾವು ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ ಹೋದಾಗ ಅವರಿಗೆ ಸಹಾಯ ಆದೀತೋ ತೊಂದರೆ ಆದೀತೋ ಅಂತ ಗಮನಿಸೋದು ಬಹಳ ಮುಖ್ಯ ಉತ್ಸಾಹದಲ್ಲಿ ಭಾವೇಶದ ಭಾವಾವೇಶದಲ್ಲಿ ಸಹಾಯ ಮಾಡೋಕೆ ಹೋಗ್ತೀವಿ ಅದರಿಂದ ಅಪಕಾರ ಆದೀತೇನೋ ಅಂತ ವಿಚಾರ ಮಾಡಿ ಕೈ ಹಾಕೋದು ವಾಸಿ ಅನಿಸುತ್ತೆ